ಸ್ನೇಹಿತರೆ ಇವತ್ತಿನ ಒಂದೊಡದಲ್ಲಿ ಅಂಚೆ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚಿ ನಡೆಸಿ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಾನ ಅರ್ಜಿಯ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಮೊದಲೇದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ವೀಕ್ಷಕರೇ ಅದೆಷ್ಟು ಸರಿಲಿಕ್ಕೆ ರಾತೆ ಏನು ಎಂತ ತಿಳಿದ್ರೆ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಸಂದರ್ಶನ ಮುಖಾಂತರ ನೇರವಾಗಿ ಡಾಕ್ಯುಮೆಂಟ್ಸ್ ಸೆರಿಫಿಕೇಷನ್ ಮಾಡಿಕೊಂಡು ಆಯ್ಕೆಯನ್ನ ಮಾಡ್ತಾರೆ ವಿಡಿಯೋದ ಮುಂದಗಡೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಎಷ್ಟಿರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಬಗ್ಗೆನೇ ಏ ಟು ಜನರಿಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕುಣಿತನ್ಕೊಂಡು ಮತ್ತೆ ಇನ್ನೋರಿಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ನೋಡಿ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಇದು ನಮ್ಮ ಭಾರತೀಯ ಒಂದು ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಕಲಿರೋ ಸಂಸ್ಥೆ ಹೆಸರಾಗಿರತ್ತೆ ಇದು ಇದೊಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಸ್ಟಾಪ್ ಕಾರ್ ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಈ ಒಂದು ಪೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಿರೋ ಪೋಸ್ಟ್ ಆಗಿರೋ ಆಫ್ಲೈನ್ ಮುಖಾಂತರ ಗೆ ಸಲ್ಲಿಸಬೇಕು ಅದು ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತದಕ್ಕೆ ಫಾರ್ಮ್ ಮೇಲೆ ಸಿಗತ್ತೆ ಸಂಪೂರ್ಣ ತಿಳಿಸ್ಕೊಡ್ತವೆ ಇಡಿಯೋದು ಒಂದುಗಡೆ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ನೋಡಿ ಇದಕ್ಕೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಇದು ಡ್ರೈವರ್ ಹುದ್ದೆ ಇರೋದ್ರಿಂದ ಒಂದು ಚಾಲನಾ ಪರೀಕ್ಷೆ ಮಾತ್ರ ಇರತ್ತೆ ಕೊನೆಯಲ್ಲಿ ನಿಮಗೆ ಸಂದರ್ಶನ ನೇರವಾಗಿ ಡಾಕ್ಯುಮೆಂಟ್ಸ್ ಮುಖಾಂತರ ಆಯ್ಕೆನ ಮಾಡ್ತಾರೆ ಇದಕ್ಕೆ ಲಿಖಿತ ಪರೀಕ್ಷೆ ಇರೋದಿಲ್ಲ ಮತ್ತು ದೈಹಿಕ ಪರೀಕ್ಷೆ ಇರೋದಿಲ್ಲ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸುಮಾರು ಹತ್ತೊಂಬತ್ತು ಸಾವಿರದ ಒಂಬತ್ ನೂರಿಂದ ಅರವತ್ತ್ ಸಾವಿರದ ಎರಡ್ ಪ್ರತಿ ತಿಂಗಳು ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ಕೇಂದ್ರ ಸರ್ಕಾರದ ಇದು ಸಿ ಪಿ ಸಿ ಪ್ರಕಾರ ನಮಗೆ ವೇತನ ಸೇನೆ ಕೂಡ ನೀಡೋದ್ರಿಂದ ಇದು ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಹೌದು ಶಿಕ್ಷಕರೇ ಅದು ಎಷ್ಟು ಹೆಚ್ಚಿಗೆ ಆಗತ್ತೆ ಏನು ಎಂತ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ನೋಡಿ ಮೊದಲನೇದಾಗಿ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ನಾಲ್ಕುನೂರ ಐವತ್ತು ರೂಪಾಯಿ ಹೆಚ್ಚಾಗತ್ತೆ ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ಹೆಚ್ಚಾಗತ್ತೆ ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಆರ್ನೂರ ಐವತ್ತು ರೂಪಾಯಿ ತನಕ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಹೌದು ಶಿಕ್ಷಕರ ಇದ್ರ ಬಗ್ಗೆ ಏನಾದ್ರು ಡೌಟ್ ಕೂಡ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಇನ್ನೆರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಒಂದು ವೀಕ್ಷಕರೇ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸು ಸುಮಾರು ಇಪ್ಪತ್ತೇಳು ವರ್ಷ ತನಕ ಅವಕಾಶ ಇರತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅದೇ ಒಂದು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ತನಕ ಸರಿಲಿಕ್ಕೆ ಇರತ್ತೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಒಂದ್ಸರಿ ನಿಮ್ಮ ವಯಸ್ಸಿನ ಮಿತಿನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಅರ್ಜಿ ಸುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯ ನಮಗೆ ಅರ್ಜಿ ಸುಲ್ಕಂತ ಇರೋದಲ್ಲ ಡೈರೆಕ್ಟ್ ಆಗಿ ಉಚಿತವಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿ ಆಗಬಹುದು ಅಥವಾ ಎಸ್ ಎಸ್ ಟಿ ಅಭ್ಯರ್ಥಿ ಆಗಬಹುದು ಅಥವಾ ಇಲ್ಲಿ ಸಾಮಾನ್ಯ ವರ್ಗದವ್ರು ಆಗ್ಬಹುದು ಉಚಿತವಾಗಿ ನಾವು ಅರ್ಜಿಯನ್ನ ಸಲ್ಲಿಸಿ ಅರ್ಜಿ ಸುಲ್ಕಂತ ಇರೋದಿಲ್ಲ ಶೈಕ್ಷಣಿಕ ಅರತೆಗೆ ಬರದಾದ್ರೆ ಇಲ್ಲಿ ನೋಡಿಸ್ತಾಂತ್ರೆ ಅಭ್ಯರ್ಥಿಗಳು ಮಧ್ಯದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು ಹತ್ತನೇ ಪಾಸ್ ಆಗಿರಬೇಕು ಕೊನೆಯಲ್ಲಿ ನೀವನ್ನಾದ್ರು ಪಾಸ್ ಆಗಲಿಲ್ಲ ಅಂದ್ರೆ ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿರಬೇಕು ಇದ್ರ ಜೊತೆಗೆ ಡ್ರೈವಿಂಗ್ ಒಂದು ಲೈಸೆನ್ಸ್ ಕೂಡ ಹೊಂದಿರಬೇಕಾಗತ್ತೆ ಒಂದು ಕ್ಷೇತ್ರ ಡ್ರೈವಿಂಗ್ ಒಂದು ಲೈಸೆನ್ಸ್ ಕಂಪಲ್ಸರಿ ಬೇಕು ಇದೊಂದು ಡ್ರೈವರ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸುವುದರಿಂದ ಡ್ರೈವಿಂಗ್ ಒಂದು ಲೈಸೆನ್ಸ್ ಬೇಕಾಗತ್ತ ಇಲ್ಲಿ ಖಾಲಿರೋ ಟೋಟಲ್ ಪೋಸ್ಟ್ ಸುಮಾರು ಏಳ್ನೂರ ಕಿಂತ ಅಧಿಕ ಪೋಸ್ಟ್ ಗೆ ಅರ್ಜಿ ಕರೆದಿರುತ್ತಾರೆ ವಿವಿಧ ಪೋಸ್ಟ್ ಖಾಲಿ ಆಗತ್ತೆ ಆದಷ್ಟು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸೆ ಮತ್ತು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಕೊನೆ ದಿನಾಂಕ ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇಷ್ಟೊಳಗ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ಉದ್ಯಾನ ಪಡೆದುಕೊಳ್ಳಿ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಒಂದು ಮೊದಲೇದಾಗಿ ಫೋಟೋ ಕಾಪಿ ಬೇಕಾಗತ್ತ ಇತ್ತೀಚಿನ ಫೋಟೋ ಕಾಪಿ ಮತ್ತು ಸಿಗ್ನೇಚರ್ ಬೇಕಾಗತ್ತ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಗಳು ನಿವಾಸದ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗತ್ತ ಮತ್ತು ಶೈಕ್ಷಣಿಕ ಅಂಕ ಪಟ್ಟಿಗಳು ಗಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಆಧಾರ್ ಕಾರ್ಡ್ ಕಂಪಲ್ಸರಿಯೇ ಬೇಕು ಐ ಡಿ ಪ್ರೂಫ್ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿದೆ ನೋಡಿ ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದುವರೆಸ ಎಲ್ಲರಿಗೂ ಧನ್ಯವಾದಗಳು